ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಅಲ್ನೋಡಿ ವಿನಯ್, ನೀರು ಹಾಲ್ ಎಲ್ಲ ಹರಿದಿದೆ. ಓ ಮೈ ಗಾಡ್, ಇಷ್ಟೊಂದು ನೀರು ಹರಿದಿದೆ. ಯಾರಾದರೂ ಬಂದ್ರೆ ಜಾರು ಬೀಳೋದು ಗ್ಯಾರಂಟಿ. ಇರಿ, ನಾನು ಕ್ಲೀನ್ ಮಾಡಿ ಬರ್ತೀನಿ. ನೀನು ಒಬ್ಳೆ ಯಾಕೆ? ನಾನು ಬರ್ತೀನಿ. ಇರು. ಶಕುಂತಲಾ ಅತ್ತೆ ಬಂದ್ರು ಅನ್ಸುತ್ತೆ. ಅಬ್ಬ, ಅಯ್ಯೋ ವಿನಯ್, ಬಟ್ಟೆ ಅಲ್ಲೇ ಬಿಟ್ಬಿಟ್ಟೆ. ಅಯ್ಯೋ, ಏನ್ ವರ್ಷ, ಎಂತ ಕೆಲಸ ಮಾಡ್ಬಿಟ್ಟೆ? ಅತ್ತೆ ನೋಡ್ಲಿಲ್ಲ, ಬಚಾವ್. ವರ್ಷ, ಏನಾಯ್ತು? ಸೊಂಟ ಉಳುಕ್ತು ವಿನಯ್. ತುಂಬಾ ನೋಯ್ತಾ ಇದೀಯಾ? ಪರವಾಗಿಲ್ಲ, ಮೊದ್ಲು ಅದನ್ನ ಕ್ಲೀನ್ ಮಾಡ್ಬಿಡೋಣ. ಇರ್ಲಿ ಬಿಡು, ನೀನ್ ರೆಸ್ಟ್ ತಗೋಬ. ಬಂಗಾರಿ, ಬಂಗಾರಿ ತಗೋ. ಈ ಸೀಡಿ ದಿನ ಬೆಳಗ್ಗೆ ಎದ್ದು ನೋಡ್ಬೇಕು. ಅಜ್ಜಿ, ಏನ್ ಸೀಡಿ ಇದು? ಇದೇನು ಸಿನಿಮಾ ಹಾಡಿನ ಸೀಡಿ ಅನ್ಕೊಂಡ್ಯ ಪುಟ್ಟಿ? ಇದರಲ್ಲಿ ಗರ್ಭಿಣಿಯರು ಬೆಳಗಿಂದ ಸಂಜೆ ತನಕ ಹೇಗಿರ್ಬೇಕು, ಏನೇನು ವ್ಯಾಯಾಮ ಮಾಡಬೇಕು, ಯಾವ ಆಹಾರ ತಗೋಬೇಕು ಅಂತ ಎಲ್ಲ ವಿವರ ಇದೆ. ಇದನ್ನ ನೋಡ್ಬಿಟ್ಟು ಇದ್ರಲ್ಲಿ ಹೇಗಿದೆಯೋ ಹಾಗೆ ನಡ್ಕೋಬೇಕು. ಹೌದಮೃತ, ಅತ್ತೆ ಹೇಳೋದು ಸರಿ.
ಡೈಲಿ ನಿನ್ನ ಜೊತೆಯಲ್ಲಿದ್ದು ಇದನ್ನು ಯಾರು ಜ್ಞಾಪಕ ಮಾಡಿಸಕಾಗಲ್ಲ. ನಿನಗೆ ನೀನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಿನಗೆ ಒಳ್ಳೆಯದು. ಹಾಂ, ಗರ್ಭಿಣಿಯರಿಗೆ ಒಂದು ಶಿಸ್ತಿನ ಜೀವನ ಕ್ರಮ ಇರಬೇಕು. ಹೊತ್ತೊತ್ತಿಗೆ ಏನೇನು ಮಾಡಬೇಕು ಅದನ್ನು ಮಾಡಿದ್ರೇ ತಾಯಿ ಮಗು ಆರೋಗ್ಯವಾಗಿರೋದು. ಹ್ಞೂ, ಸರಿ ಅಜ್ಜಿ, ದಿನ ಇದನ್ನು ನೋಡ್ತೀನಿ. ಅದನ್ನು ಎಲ್ಲಿಡ್ತೀಯ? ಈಗಲೇ ಹಾಕಿ ನೋಡು. ಈಗಲಾ? ಈಗ ಇವ್ರು ಮಲಗಿದ್ದಾರೆ. ಪರವಾಗಿಲ್ಲ, ನೀನು ಹಾಕು. ಅತ್ತೆ ಹೇಳ್ತಾ ಇದ್ದಾರಲ್ಲ ಅಮೃತ, ಪ್ಲೇ ಮಾಡು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅತ್ತೆ ಹೇಳ್ತಾ ಇದ್ದಾರಲ್ಲ ಅಮೃತ, ಪ್ಲೇ ಮಾಡು. ಪ್ರೆಗ್ನೆನ್ಸಿ ಅಂದಾಕ್ಷಣ ಇಬ್ಬರಿಗೆ ಆಹಾರ ತಗೋಬೇಕು. ಆ್ಯಕ್ಚುಲಿ ಅದು ಹಾಗಲ್ಲ, ಒಂದು 2000 to 2300 ಕ್ಯಾಲರೀಸ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಈ ಜೆಸ್ಟೇಷನಲ್ ಡಯಾಬಿಟಿಸ್ ಇರೋರು ಮೇನ್ ವೆಯ್ಟ್ ಗೇನ್ ಆಗಬಾರ್ದು ಜಾಸ್ತಿ. ಅಂದರೆ ಅವ್ರಿಗೆ ಒಂದು 5 to 6 ಮ್ಯಾಕ್ಸಿಮಮ್ 7 kgs ಒಳಗೇ ಇರಬೇಕು ಇವರು. ಸೊ ಈ ಲಿಮಿಟಲ್ಲಿ ಇವರು ವೆಯ್ಟ್ ಜಾಸ್ತಿ ಆಗದಿದ್ದಂಗೆ ನೋಡ್ಕೋಬೇಕು. ಆಹಾರ ಕೂಡ ತುಂಬ ರೆಸ್ಟ್ರಿಕ್ಟೆಡು, ಜಂಕ್ ತಿನ್ನೋದು ಇಲ್ಲ, ಸ್ವೀಟ್ಸ್ ತುಂಬ, ಅಯ್ಯೋ ಅವ್ರಿಗೆ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆಗಿದೆ, ಸ್ವೀಟ್ಸ್ ತುಂಬ ತಿನ್ನೋದು ಇಲ್ಲ, ಇನ್ ಬಿಟ್ವೀನ್ ಅಬ್ನಾರ್ಮಲ್ ಆಗಿ ಈ ಫ್ರೈಡು ಅಂತದೆಲ್ಲ ತಗೊಳ್ಳಿ. ಛೇ ಛೇ, ಏನಿದೆ ಬೆಳಗ್ಗೆ ಬೆಳಗ್ಗೆ ನಿಮ್ದು ಹೇಗೆ ಮಲಗೋಕು ಬಿಡಲ್ಲ? ಏನಮ್ಮ ಇದೆಲ್ಲ? ವಿಜಯ್, ಅಮೃತನಿಗೆ ಒಂದು ಸೀಡಿ ಕೊಟ್ಟಿದ್ದೀನಿ, ಅದರಲ್ಲಿ ಗರ್ಭಿಣಿಯಾದವರು ಏನೇನು ಮಾಡಬೇಕು ಅನ್ನೋ ಎಲ್ಲ ವಿವರ ಇದೆ. ಅದನ್ನು ಅವಳು ದಿನ ಬೆಳಗ್ಗೆ ತಕ್ಷಣ ನೋಡಬೇಕು. ದಿನ ನೋಡಬೇಕಾ? ಹ್ಞೂ, ದಿನ ಬೆಳಗ್ಗೆ 1 ಗಂಟೆ ಕಾಲ ನೋಡಲೇಬೇಕು. ವಿಜಯ್, ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ. ಒಂದಷ್ಟು ಪೂಜೆ ಸಾಮಾನು ತಗೊಂಡು ಬರೋದಿದೆ, ಬೇಗ ರೆಡಿಯಾಗಿ ಪಾಪ. ಸರಿ ಮಾ. ಅಮೃತ, ಸೀಡಿ ನೋಡೋದು ಮರಿಬಾರ್ದು, ಬಿಡಬಾರ್ದು. ಹಾ, ಸರಿ ಅಜ್ಜಿ. ನಿಮಗೆ ಬೇಡ ಅಂದ್ರೆ ಇದನ್ನ ನಿಲ್ಲಿಸ್ತೀನಿ. ಏನು ಬೇಕಾಗಿಲ್ಲ, ನೀನ್ ನೋಡ್ಕೋ ರೀ. ಆಮೇಲೆ ಇನ್ನೊಂದು ಮಾತು. ಟೈಮ್ ಆಯ್ತು, ಅಮ್ಮ ಕೆಳಗೆ ಬರೋಕೆ ಹೇಳಿದ್ದಾರೆ, ನಾನು ಸ್ನಾನಕ್ಕೆ ಹೋಗ್ತೇನೆ. ಸುವರ್ಣ ತುಕಿನ ಭಾವಲಹರಿ ಅಮೃತ ವರ್ಷಿಣಿ. ಆಗ್ಲೇ ಬೆಳಗಾಗಿದೆ,
ಕೆಳಗಡೆ ಪೂಜೆ ಸಿದ್ಧತೆ ನಡೀತಿದೆ ಅಂತ ಕಾಣುತ್ತೆ. ಇವತ್ತೇ ಹೀಗಾಗಬೇಕಾ? ಮಾ, ಅಮ್ಮ ಯಾವಾಗಲೂ ವಾಟರ್ ಬೆಡ್ ಹಾಕೊಂಡು ತಿಂಗಳಾನ್ ಗಟ್ಟಲೆ ಮಲಗಿದ್ಲಂತೆ. ನಾನು ಒಂದಿನ ಮಲಗಿದ್ದಕ್ಕೆ ಮಲ್ಲಿನ ಮೂಟೆ ಕಟ್ಟಿಸ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೀನಿ. ಶಕುಂತಲಾ, ನನ್ನ ಫ್ರೆಂಡ್ ರಾಮಂಗೆ ಫೋನ್ ಮಾಡು. ಸರಿ ಪುರೋಹಿತ್ರೆ, ನಮಸ್ತೆ. ಅಮ್ಮ, ಪುರೋಹಿತರು ಹೊರಟಿದಾರಂತೆ. ಸರಿ, ಪೂಜಾ ಸಾಮಗ್ರಿಗಳೆಲ್ಲ ರೆಡಿಯಾಗಿದೆಯಲ್ವಾ? ಎಲ್ಲ ರೆಡಿಯಾಗಿದೆ ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ವಿಜಯ್ಗೂ ಅಮೃತಂಗೆ ರೆಡಿ ಆಗಕ್ಕೆ ಹೇಳು. ಅವರಿಗೋಸ್ಕರನೇ ಈ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿರೋದು. ಹುಟ್ಟೋ ಮಗುಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ. ನೋಡು, ಅವರಿಬ್ಬರು ಕೂತು ಸಂಕಲ್ಪ ಮಾಡ್ಕೊಳ್ಳಿ. ನನ್ನ ಮಗು ಏನಾದರೂ ಹೀಗೆ ಮಾಡಿದ್ದಿದ್ರೆ ಕೈ ಮುರಿದಾಕ್ಬಿಡ್ತಿದ್ದೆ. ಈ ಮಕ್ಕಳು ಅವ್ರುಗಳು ಚೇಷ್ಟೆ, ಇದನ್ನೆಲ್ಲ ಕಂಡ್ರೆ ನನಗಾಗಲ್ಲ. ಅಮೃತ್, ಅಮೃತ, ಪೂಜೆ ರೂಮಲ್ಲಿ ತುಪ್ಪ ಗಟ್ಟಿಯಾಗಿದೆ, ಅದನ್ನು ಸ್ವಲ್ಪ ಬಿಸಿ ಮಾಡು. ಸರಿಯತ್ತೆ. ಅಮೃತ, ನಿಂತ್ಕೋ. ಅಮೃತ, ಸತ್ಯ, ಒಂದು ಅಪಾಯದಿಂದ ಪಾರಾದೆ. ಇಲ್ಲಿ ನೋಡು, ನೀರು ಹೇಗೆ ನಿಂತಿದೆ ಅಂತ. ಹೆಜ್ಜೆ ಮುಂದೆ ಇಟ್ಟಿದ್ರೆ ಜಾರಿ ಬೀಳ್ತಾ ಇದೆ. ಆಗ ನಿನ್ನ ಸ್ಥಿತಿ, ಮಗು ಸ್ಥಿತಿ, ಅಯ್ಯೋ, ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಮೈ ಜುಮ್ ಅಂತ ಇದೆ. ಇಲ್ಲಿ ಹೇಗೆ ನೀರು ಬರುತ್ತೆ? ಯಾರಲ್ಲಿ ನೀರು ಚೆಲ್ಲಿದ್ದು? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಇಷ್ಟೊಂದು ನೀರು ಎಲ್ಲಿಂದ ಬಂತು? ಮಂಜುಳಾ, ಮಂಜುಳಾ, ಇಲ್ಲಿ ಇಷ್ಟೊಂದು ನೀರು ಹೇಗ್ ಬಂತು? ನನಗೂ ಗೊತ್ತಿಲ್ಲ ಮರೆ. ಗೊತ್ತಿಲ್ಲ ಅಂದ್ರೆ ಹೇಗೆ? ಇದನ್ನೆಲ್ಲ ನೋಡ್ಕೋಬೇಕು ತಾನೇ. ನಮ್ ಬಂಗಾರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ಹೋಗ್ ನೋಡು ನೀರು ಎಲ್ಲಿಂದ ಬಂದಿದೆ ಅಂತ. ಅಮ್ಮರೇ, ನೀರು ಮೇಲಿಂದ ಬರ್ತಾ ಇದೆ. ಸರಿ ಸರಿ, ಎಲ್ಲಿಂದ ಬರ್ತಿದೆ ಅಂತ ನೋಡಿ ಅದನ್ನು ಕ್ಲೀನ್ ಮಾಡು.
ಇದ್ದಿಕ್ಕಾಯ್ತು. ಇಲ್ಲಾಂದಿದ್ರೆ ಅಮೃತನಿಗೆ ಏನಾಗ್ತಿತ್ತೋ ಏನೋ, ಆ ದೇವ್ರಿಗೇ ಗೊತ್ತು. ಹೌದು ಶಕುಂತಲ, ನಾವು ಪೂಜೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡಿದ್ದಕ್ಕೆ ಅನಾಹುತ ತಪ್ಪಿದೆ. ಇನ್ನು ಪೂಜೆನೇ ಮಾಡಿಬಿಟ್ರೆ ನಮ್ಮ ಬಂಗಾರಿಗೆ ಯಾವ ಕಂಟಕನೂ ಇರಲ್ಲ. ಅಮ್ಮರೇ, ನೀರು ವರ್ಷಕ ರೂಮಿಂದ ಬರ್ತಿದೆ. ವರ್ಷ ರೂಮಿಂದನಾ? ವರ್ಷನ್ ರೂಮಿಂದ ಇಷ್ಟೊಂದು ನೀರು ಬರೋದಕ್ಕೆ ಹೇಗೆ ಸಾಧ್ಯ? ಆವತ್ತಿನ ಥರ ಬಾತ್ರೂಮ್ನಲ್ಲಿ ಏನಾದರೂ ಮುರಿದಾಕ್ಬಿಟ್ಲೋ ಏನೋ. ವರ್ಷ ಎಲ್ಲದ್ಲು ವಿನಯ್, ವಿನಯ್ ಏನಾಯ್ತು ವರ್ಷ? ಯಾಕಿಷ್ಟು ಗಾಬರಿಯಾಗಿದ್ಯಾ? ವಿನಯ್, ಹಾಲಲ್ಲಿ ಒಂದು ಕಡೆ ತುಂಬ ನೀರು ನಿಂತಿದೆ. ಅಮೃತ ಅದ್ರ ಮೇಲೆ ಕಾಲಿಟ್ಟಿದ್ದರೆ ದೊಡ್ಡ ಅನಾಹುತ ಆಗ್ತಿತ್ತು. ನಮ್ಮ ರೂಮಿಂದ ನೀರು ಬಂದಿದೆ ಅಂತ ಗೊತ್ತಾಗಿ ಎಲ್ರಿಗೂ ಸಿಟ್ಟು ಬಂದಿದೆ. ಶಕುಂತಲಾ ಅತ್ತೆ ಬಂದು ನಮ್ಮ ರೂಮಿನ ಅವಸ್ಥೆ ನೋಡಿದ್ರೆ ಏನು ಗತಿ? ಡೋಂಟ್ ವರಿ ವರ್ಷ, ನಾನು ಚಿಕ್ಕಮ್ಮನಿಗೆ ಏನಾದರೂ ಹೇಳ್ತೀನಿ. ಬೆನ್ನು ಒಂದವಳು, ನೀನು ಯಾಕೆ ಮೆಟ್ಲಿಳಕ್ಕೆ ಹೋದೆ? ಬಾ ರೆಸ್ಟ್ ತಗೋ. ಅಮ್ಮ, ಅಮ್ಮ ಒಂದು ನಿಮಿಷ ಇರು, ಕೆಳಗಡೆ ಯಾವ್ದಾದ್ರು ಜಲ್ಲಿದೆಯಾ ನೋಡ್ಕೊಂಬರ್ತೀನಿ. ನಿಮ್ಮ ರೂಮಿಂದ ನೀರು ಹರಿದು ಬರ್ತಾ ಇದೆ, ಏನಾಯ್ತಪ್ಪ? ಅದು ಚಿಕ್ಕಮ್ಮ, ಹಾಂ ನೀರು ಬಾಟಲ್ ತೊಗೊಂಬರ್ತಾ ಇದ್ದೆ, ಕೈ ಜಾರಿ ಕೆಳಗಡೆ ಬಿದ್ದು ನೀರೆಲ್ಲ ಚಲೋ ಇತ್ತು. ಒಂದು ಬಾಟಲ್ ನೀರು ಅಷ್ಟು ದೂರ ಬರುತ್ತಾ? ಬಾಟ್ಲ್ ಅಂದರೆ ಅದು ಕ್ಯಾನ್ ಇರುತ್ತಲ್ಲ 25 ಲೀಟ್ರದ್ದು, ಅದು. ನೀರೆಲ್ಲಿದೆ ಹೇಳಿ ಚಿಕ್ಕಮ್ಮ, ನಾನು ಕ್ಲೀನ್ ಮಾಡ್ತೀನಿ. ಏನಪ್ಪ ಮಾತಾಡ್ತಿದ್ಯಾ, ನೀನು ಯಾಕೆ ಕ್ಲೀನ್ ಮಾಡಬೇಕು? ಕೆಲಸದವ್ರು ಮಾಡ್ತಾರೆ. ವಿನಯ್, ಇನ್ಮೇಲೆ ನಾವೆಲ್ಲರೂ ಸ್ವಲ್ಪ ಹುಷಾರಾಗಿರಬೇಕು. ನೋಡು, ಅಮೃತ ಪ್ರೆಗ್ನೆಂಟ್ ಆಗಿದ್ದಾಳೆ. ಏನಾದರೂ ನೀರು ಮೇಲೆ ಕಾಲಿಟ್ಟು ಜಾರಿ ಬಿದ್ದರೆ ಎಂಥ ಅನಾಹುತ ಆಗುತ್ತೆ ಯೋಚನೆ ಮಾಡು. ಅದಕ್ಕೆಪ್ಪ ಎಲ್ಲರೂ ಹುಷಾರಾಗಿರಬೇಕು ಅಂತ ಹೇಳ್ತಾ ಇರೋದು. ಸರಿ ಚಿಕ್ಕಮ್ಮ. ವರ್ಷ ಇಲ್ಲಿ ಅವಳಿಗೆ ಬೆನ್ನೋವು. ಬೆನ್ನೋವಾ? ಯಾಕೆ, ಏನಾಯ್ತು? ರಾತ್ರಿ ಸರಿಗೆ ಮಲಗಿಲ್ಲ ಅನ್ಸುತ್ತೆ, ಏನೋ ಪ್ರಾಬ್ಲಮ್ ಆಗಿರಬೇಕು. ಹೌದಾ? ಅವಳು ಈಗ ತಾನೆ ಮಲಗಿದಾಳೆ ಚಿಕ್ಕಮ್ಮ. ಮಲ್ಕೊಳ್ಳಿ ಪಾಪ, ನಾನು ಆಮೇಲೆ ನೋಡ್ತೀನಿ. ನೋಡು, ಪೂಜೆಗೆ ಬೇಗ ರೆಡಿ ಆಗ್ಬಿಟ್ಟು ಬಾ. ಹ್ಞೂ, ಸರಿ ಚಿಕ್ಕಮ್ಮ. ಅಬ್ಬಾ, ಸತ್ಯ ಬಚಾವ್. ಅತ್ತೆ ಏನಾದರೂ ಬಂದಿದ್ರೆ ಬೆನ್ನಿನ ಜೊತೆ ನನ್ನ ಸೊಂಟನೂ ಮುರಿದೋಗ್ತಿತ್ತು. ತುಂಬ ಥ್ಯಾಂಕ್ಸ್ ವಿನಯ್. ಪರವಾಗಿಲ್ಲ ಬಿಡು ವರ್ಷ, ಆದರೆ ನನಗೆ ಅಷ್ಟೊಂದು ಸಲೀಸಾಗಿ ಸುಳ್ಳು ಹೇಳಕ್ಕೆ ಬರಲ್ಲ. ಚಿಕ್ಕಮ್ಮಗೆ ಡೌಟ್ ಬಂತು ಅಂತ ಕಾಣುತ್ತೆ. ನೋಡು, ನೀನೆಲ್ಲೂ ಎದ್ದು ಓಡಾಡೋಕ್ಕೆ ಹೋಗಬೇಡ, ನಾನು ಸ್ವಲ್ಪ ಕೆಳಗೆ ಹೋಗಿ ಬರ್ತೀನಿ.
ನೀನ್ ರೆಸ್ಟ್ ತಗೋ. ಟೀ ತಗೊಳ್ಳಿ, ಅಲ್ಲಿಡು. ಅದು ನೀವು ತಿಂಡಿಗೂ ಬರಲಿಲ್ಲ. Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.